ನೋಡಿ, ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ನಾನು ಡಾಕ್ಟರ್ ತಾಬೇತ್ ಅಹಮದ್, ಇಲ್ಲಿ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್, ಬೆಂಗಳೂರು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್. ಸೊ ರೀಸೆಂಟಾಗಿ ನಾವು ಒಂದು ವರ್ಷ ಎರಡು ವರ್ಷದಿಂದ ಆಲ್ಮೋಸ್ಟ್ ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ, ಯಂಗ್ ಜನರು ಆಲ್ಮೋಸ್ಟ್ 35-40 ಇಯರ್ಸ್, ಇನ್ನೂ ಸ್ವಲ್ಪ ಕಡಿಮೆನೂ ಯಂಗೆಸ್ಟ್ ಏಜ್ ನಾನು ನೋಡಿದ್ದೀನಿ, ಇವನ್ 27-25 ವರ್ಷದ ಹುಡುಗ ಪಾಪ, ಅವನು ಹಿ ಕುಡ್ ನಾಟ್ ಸರ್ವೈವ್ ಹಾರ್ಟ್ ಅಟ್ಯಾಕ್. ಸೊ ಸ್ವಲ್ಪ ತುಂಬ ಕಾಮನ್ ಕಾಮ್ ಬರ್ತಾ ಇದೆ ಯಂಗ್ ಇಂಡಿವಿಜುವಲ್ಸ್. ಏನಕ್ಕೆ ಆಗಿರ್ಬೋದು ಅಂತ, ಒಂದು ನಮ್ಮದು ಲೈಫ್ ಸ್ಟೈಲ್, ಈಗ ಬರ್ತಾ ಬರ್ತಾ ನಮ್ಮದು ಲೈಫ್ ಸ್ಟೈಲ್ ತುಂಬ ಹೆಕ್ಟಿಕ್ ಆಗ್ತಾ ಇದೆ. ನಾವು ಸ್ವಂತ ನಮ್ಮದೇ ಹೆಲ್ತ್ಗೆ ನಾವು ಗಮನ ಕೊಡಲಿಕ್ಕೆ ಇದು ಏನು ಎಫರ್ಟ್ ಮಾಡ್ತಾ ಇಲ್ಲ. ಸೆಕೆಂಡ್, ಸ್ಮೋಕಿಂಗ್ ಆ್ಯಂಡ್ ಬ್ಯಾಡ್ ಹ್ಯಾಬಿಟ್ಸ್, ಇನ್ಕ್ಲೂಡಿಂಗ್ ಸ್ಮೋಕಿಂಗ್ ಆ್ಯಂಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಒಂದೇ ಕಡೆ ಕೂರೋದು, ಹೆಚ್ಚು ಓಡಾಟ ಇಲ್ಲ, ಕಂಪ್ಯೂಟರ್ ಮುಂದೆ ಸಾಫ್ಟ್ವೇರ್ ಟೆಕ್ನಿಷಿಯನ್ಸ್ ಟೆಕ್ನಿಕಲ್ ಇಶ್ಯೂಸ್ ಅದೆಲ್ಲ ಸಾಲ್ಟ್ ಮಾಡ್ಕೊಂಡು ಕೂರೋದು ಇಡೀ ದಿನ. ಇನ್ಫ್ಯಾಕ್ಟ್ ಈಗ ಅಂತ ನೋಡಿದ್ರೆ ನೈಟ್ ಶಿಫ್ಟ್ಸು ಆಗ್ತಾ ಇದೆ. ಈಗ ಲಾಕ್ಡೌನ್ ಅಂತ ಹೇಳ್ತೀವಿ, ಲಾಕ್ಡೌನ್ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಮನೆಯಲ್ಲೇ ಕೂತ್ಕೊಂಡು ಮನೆಯಿಂದಲೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು, ಆಚೆನೂ ಹೋಗ್ತಾ ಇಲ್ಲ. ಆ್ಯಂಡ್ ಆ್ಯಡಿಂಗ್ ಟು ದ್ಯಾಟ್, ರೀಸೆಂಟ್ ಈಗ ಕೋವಿಡ್ದು ಪ್ಯಾಂಡಮಿಕ್ ಬಂದಿರೋದ್ರಲ್ಲಿ ಅದರಲ್ಲಿ ಕೂಡ ಬ್ಲಡ್ ಕ್ಲಾಟ್ಸ್ ಆಗೋದು ರಕ್ತನಾಳ ಒಳಗಡೆ, ಹಂಗಾದ್ರೂ ಅಟ್ಯಾಕ್ಸ್ ಜಾಸ್ತಿ ಬರ್ತಾ ಇದೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಮ್ಮದು ಎಕ್ಸಸೈಸ್ ಶೆಡ್ಯೂಲು ಇರೋದಿಲ್ಲ, ಆ್ಯಂಡ್ ನಾವು ಹೈ ಕ್ಯಾಲೋರಿ ಇಂಟೇಕ್ ತೊಗೊಳ್ತಾ ಇರ್ತೀವಿ, ಈಸಿ ಫುಡ್ಸ್ ತೊಗೊಳೋದು ಬಿಕಾಸ್ ಆಫ್ ಅವರ್ ಬ್ಯುಸಿ ಲೈಫ್ ಸ್ಟೈಲ್ ಶೆಡ್ಯೂಲ್. ನಾವು ಪೌಷ್ಟಿಕವಾದ ಆಹಾರ ತಿನ್ನೋದು, ತರಕಾರಿ ಸೊಪ್ಪು ಜಾಸ್ತಿ ತಿನ್ನೋದು, ಮೀನು ಜಾಸ್ತಿ ಉಪಯೋಗಿಸೋದು, ಅದನ್ನು ನಾವು ಗಮನ ಕೊಡ್ತಾ ಇಲ್ಲ. ಯಾವುದು ಈಸಿ ಆಗುತ್ತೆ, ಯಾವುದು ಆಹಾರದಲ್ಲಿ ನಮಗೆ ಸುಲಭ ಆಗುತ್ತೆ, ಫಾಸ್ಟ್ ಫುಡ್ಸ್ ಥರ ಡೀಪ್ ಫ್ರೈಸ್ ಅದನ್ನು ಯೂಸ್ ಮಾಡೋದು ತುಂಬ ಸಾಮಾನ್ಯ ಆಗ್ತಾ ಇದೆ.